ನಮಸ್ಕಾರ ಎಲ್ರಿಗೂ ಡಿ ಆರ್ ಎಸ್ ಶೋ ಫ್ಯಾನ್ಸ್ ಅಭಿಮಾನಿಗಳು ಇಡೀ ಜಗತ್ತಲ್ಲಿ ನೋಡ್ತಾ ಮಾತಾಡ್ತಾ ಮಾತಾಡ್ತಾಯಿರ ಚರ್ಚೆ ನಡೆಸ್ತಾಯಿರ ನಮಗಂತೂ ಆ ಥರ ಒಂಥರ ಪ್ರೀತಿ ಬರುತ್ತೆ ಅಂತಂದರೆ ಭಾಳ ಸಂತೋಷ ಆಗುತ್ತೆ ಇನ್ನೂ ಮೋಟಿವೇಶನ್ ನಮಗೆ ಶೋಸ್ನ ಮಾಡೋಣ ಅಂತ ಇತಿಹಾಸ ಜಾನಿ ಇದ್ದರೆ ಇತಿಹಾಸ ಮಾಡಿಬಿಡ್ತಾನೆ ಆದರೆ ಜೊತೆ ಇವತ್ತಿನ ದಿವಸ ಕೆ ಶ್ರೀನಾಥ್ ಅವ್ರು ಬಂದಿದ್ದಾರೆ ಇತಿಹಾಸ ಮಾತಾಡೋದಕ್ಕೆ ಐ ಪಿ ಎಲ್ ಹೆಂಗಿದ್ರು ಆ ಥರ ಬರ್ತಾಯಿದೆ ಆದರೆ ಬಿಗ್ಗೆಸ್ಟ್ ಡ್ರೈವಲ್ ರೀಸಿಂದ ಮಾತಾಡಿದಾಗ ಆರ್ ಸಿ ಬಿ ವರ್ಷ ಸಿ ಎಸ್ ಕೆ ಇದ್ದಿದ್ದೆ ಮುಂಬೈ ಇಂಡಿಯನ್ಸ್ ವರ್ಸಸ್ ಸಿ ಎಸ್ ಕೆ ಇದ್ದಿದ್ದೇನೆ ಧೋನಿ ವರ್ಸಸ್ ರೋಹಿತ್ ಶರ್ಮಾ ಧೋನಿ ವರ್ಸಸ್ ವಿರಾಟ್ ಕೊಹ್ಲಿ ಇಂಟ್ರೊಡಕ್ಷನ್ ಮಾಡ್ತಾ ಇನ್ನಷ್ಟೇ ಬಟ್ ಆಫ್ ದ ಮ್ಯಾಟ್ರ್ ಬಂದಾಗ ಇವ್ರಿಗೆ ಮಾತಾಡಕ್ಕೆ ಬಿಡ್ತೀನಿ ನಾನು ಇತಿಹಾಸ ಎರಡು ಸಾವಿರದ ಹದಿನಾಲ್ಕು ಯಾರು ಮರೆಯೋಕ್ಕೆ ಸಾಧ್ಯನೇ ಇಲ್ಲ ಆರ್ ಸಿ ಬಿ ವರ್ಸಸ್ ಮುಂಬೈ ಇಂಡಿಯನ್ಸ್ ವಾನ್ಕಡೆ ಸ್ಟೇಡಿಯಂ ಸ್ಟೇಜ್ ಸೆಟ್ ಆಗಿತ್ತು ಕಲ್ಪ್ರಿಟ್ ಇಲ್ಲಿದ್ದಾರೆ ಕಲ್ಪ್ರಿಟ್ ಅಂತಂದೆ ಯಾಕೆ ಹೇಳಿ ನಿಮಗೆಲ್ಲ ನಾಪ್ಕಾ ಇರ್ಬೋದು ಕ್ಯಾರೆನ್ ಕೋಲಾರ್ಡ್ ಬ್ಯಾಟ್ ಎಸಿತಾರೆ ಮಿಸಲ್ ಸ್ಟಾಕ್ ಆಡ್ತಾರೆ ಚಿಕ್ಕ ಮಕ್ಕಳ ಥರ ಹೊಡೆದಾಡ್ತಾರೆ ಇಂಟರ್ನ್ಯಾಷನಲ್ ಕ್ರಿಕೆಟರ್ಸ್ ಅಂತ ಅನ್ನಿಸ್ಕೊಳ್ಳೋಕೆ ಇರಲ್ಲ ಹೀಟ್ ಸಿಕ್ಕಾಪಟೇ ಬೆಳೀತು ಜಗತ್ತಲ್ಲಿ ಅದ್ರ ಬಗ್ಗೆಯೇ ಮಾತಾಡೋರು ಇನ್ಸಿಡೆಂಟಲ್ಲಿ ವೈರಲ್ ಆದರು ಮಧ್ಯದಲ್ಲಿ ನಿಂತೋರು ಯಾರು ಹೇಳಿ ಟ್ವೆಂಟಿ ಟೂ ಆರ್ಡ್ಸಲ್ಲಿ ಈ ವ್ಯಕ್ತಿ ಶ್ರೀನಾಥ್ ಅಣ್ಣ ನೀನು ಏನು ಮಾಡ್ತಾಯಿದ್ದೆ ಆ್ಯಕ್ಚುಲಿ ವಿವರಿಸಿ ಹೇಳಬೇಕು ನೀನು ಇನ್ಸಿಡೆಂಟನ್ನ ಚಿಕ್ಕದಾಗ ಹೇಳಬೇಕು ಅಂದರೆ ಫಸ್ಟೊಂದು ಮಿಸಲ್ ಸ್ಟಾರ್ಕ್ ಬಂದು ಒಂದು ಶಾರ್ಟ್ ಬಾಲ್ ಆಗ್ತಾನೆ ಸೊ ಅದು ಒನ್ ಫಾರ್ ದಿ ಓವರ್ ಅಂತ ಸಿಗ್ನಲ್ ಮಾಡಿದಾಗ ಹಾಝೀಸ್ ಬಗ್ಗೆ ಗೊತ್ತಲ್ಲ ಬ್ಯಾಂಟರ್ ಏನೋ ಹೋಗಿ ಹೇಳಿದಾಗ ಕೈರನ್ ಪೊಲಾಡ್ ಬಂದು ಬೇಡ ನೀನು ಹೋಗು ಅಂತಂದ ಸೊ ಅಲ್ಲಿ ಸ್ವಲ್ಪ ಹುರುಪೇರ್ತು ನೆಕ್ಸ್ಟ್ ಬಾಲ್ ಇವನು ಓಡಿ ಬಂದು ಬಾಲ್ ಡೆಲಿವರ್ ಮಾಡಿದ್ಮೇಲೆ ಅವನು ಕ್ರೀಸ್ ಬಿಟ್ಟು ಪಕ್ಕಕ್ಕೆ ಹೋಗ್ಬಿಟ್ಟ ನಾನು ಡೆಡ್ ಬಾಲ್ ಸಿಗ್ನಲ್ ಮಾಡಿದೆ ಸೊ ಬಾಲ್ ಬೌಂಡ್ರಿಗೆ ಹೋಯ್ತು ಇವನು ಹೋದ ಆ ಕಡೆಯಿಂದ ಅವನು ಬಂದ ಮಾತುಕತೆ ಶುರುವಾಯಿತು ಬಟ್ ವಾಂಕಡೆ ಅನ್ನೋದು ಒಂಥರ ಕನೊಂಡ್ರಮ್ಮ ಕಿವಿ ಏನು ಕೇಳಿಸಲ್ಲ ಅಲ್ಲಿ ಚಿನ್ನಸ್ವಾಮಿ ಎರಡರಲ್ಲೂ ಸೊ ಅದು ಏನು ಮಾತುಕತೆ ನಡೀತು ಒಂದು ಎರಡು ಅಜ್ಜೆ ಎತ್ತೋ ಅಷ್ಟೊತ್ತಿಗೆ ಅವ್ನು ಇಂಟೆನ್ಷನ್ ಇದ್ದಿದ್ದು ನಾನು ನಿನ್ನ ಹೊಡಿತೀನಿ ಅಂತ ಬ್ಯಾಟ್ ಎತ್ತದ ಎತ್ತಿಂಗ್ ಬ್ಯಾಟ್ ಏನಾಯಿತು ಕೈಯಿಂದ ಸ್ಲಿಪ್ ಅಲ್ಲೇ ಮುಂದೆ ಬಿತ್ತು ದೇವ್ರಿಗ ಬೇವರಿಗೆ ಸೊ ಜನ ಪರ್ಸ್ಯೂ ಮಾಡಿದ್ದದನ್ನು ಫಿಸಿಕಲ್ ಕಾಂಟ್ಯಾಕ್ಟ್ ಎಸ್ ಅವತ್ತಿನ ದಿವಸ ಆ ಒಂದು ಇನ್ಸಿಡೆಂಟ್ ವಾಸ್ ಅ ವೆರಿ ಬ್ಯಾಡ್ ಅಡ್ವರ್ಟೈಸ್ಮೆಂಟ್ ಫಾರ್ ಕ್ರಿಕೆಟ್ ಅದು ಇಂಥ ಒಂದು ಹೈ ಪ್ರೊಫೈಲ್ ಟೋರ್ನಮೆಂಟ್ ಐ ಪಿ ಎಲ್ ಅಂತದರಲ್ಲಿ ಈಗ ನಡೀತು ಶಾರ್ಟ್ ಮಿಡಿಕೇಟಲ್ಲಿ ಇವರಿದ್ದಾರೆ ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಈ ಕಡೆ ಇದ್ದಾನೆ ಎರಡು ಕ್ಯಾಪ್ಟನ್ ಒಳಗಡೆ ಇದ್ದಾರೆ ಮಾತುಕತೆ ನಿಲ್ಲಿಸೋಕ್ಕೆ ಆಗ್ತಾಯಿಲ್ಲ ನಿಜ ಹೇಳಬೇಕು ಅಂದರೆ ಗಲಿವರ್ ಲಲಿಪುಟ್ ಸ್ಟೋರಿಗೆ ಹೋತಿಲ್ವಾ ಇವ್ರು ಇಷ್ಟಿಷ್ಟು ಎತ್ತರ ಇದ್ದಾರೆ ಅವ್ರ ಮಧ್ಯೆ ನಾನು ನನ್ನ ಪಾರ್ಟ್ನರ್ ನಿಂತ್ಕೊಂಡು ಏನು ಅವ್ರು ನಿಂಗೆ ಇದ್ದೀವಿ ಅಂತ ಎಲ್ಲ ಆಗಿ ಅಲ್ಲಿಗೆ ಒಂಥರ ಮುಗಿಸಿ ಸಮಾಧಾನ ಆಗಿ ಬಂತು ಬಟ್ ಬಂದ ಮೇಲೆ ನಾರ್ಮಲಿ ಮ್ಯಾಚ್ ಒಂದು ಹನ್ನೊಂದು ವಾರ ಅದಕ್ಕಿಂತ ಮುಂಚೆ ಏನಾರು ಮಾತುಕತೆ ಆಗಿತ್ತಾ ಸಿಗ್ನಲ್ಗಳೇನಾರು ಇತ್ತಾ ಅಥವಾ ಹೀಟದ ಅಲ್ಲಿ ಆಗಿದ್ದ ಅದು ಅದು ನೀನು ಇವಾಗ ಹೇಳ್ದಂಗೆ ವಿಜಿ ಈ ರೈವಲ್ರಿ ಯಾವಾಗಲೂ ಇರುತ್ತೆ ಈ ಸಿ ಎಸ್ ಕೆ ಆರ್ ಸಿ ಬಿ ಸಿ ಎಸ್ ಕೆ ಎಮ್ ಐ ಎಮ್ ಐ ಆರ್ ಸಿ ಬಿ ಎಮ್ ಐ ಸಿ ಎಸ್ ಕೆ ಇದೊಂಥರ ಲೋನ್ ರೈವಲ್ರಿ ಸೊ ಎಲ್ಲ ಟೀಮಲ್ಲೂ ನಾವು ಮ್ಯಾಚ್ಗಳಿಗೆ ಹೋಗೋವಾಗ ಏನು ಅಂದರೆ ಈ ಟ್ರಬಲ್ ಶೂಟರ್ಸ್ನ ನೋಡ್ತೀವಿ ಬಾಲಾಡ್ ಯಾವಾಗಲೂ ಒಂದು ಇದ್ದೇ ಇರ್ತಾರೆ ಅವ್ರು ಜಾಸ್ತಿ ಬಂದು ಬಾಯಿ ತೆಗಿದೇನೆ ಆ ಕಣ್ಣಲ್ಲೇ ಒಂಥರ ತೋರಿಸ್ತಾರೆ ಆ್ಯಂಡ್ ವಾನ್ ಮಾಡಬೇಕಲ್ಲ ಮ್ಯಾಚ್ಗಿ ನಮ್ಮ ಮುಂಚೆ ಇವರು ಯೂಜಲ್ ಸಸ್ಪೆಕ್ಟ್ಸ್ ಅಂತಂದರೆ ಕರೆದು ಮಾತಾಡ್ತಿರಲ್ಲ ನೀವು ಮ್ಯಾಚ್ ಫ್ರಿಗಳು ಎಲ್ಲ ಮಾತಾಡ್ತೀವಿ ಅಂದರೆ ಕ್ಯಾಪ್ಟನ್ ಹತ್ರ ಒಂದು ನಾರ್ಮಲ್ ಚಾಟ್ ಇರುತ್ತೆ ಬಟ್ ಏನು ಅಂದರೆ ಟೆಂಪ್ರೇಚರ್ ಮೂವತ್ತೈದು ಒಳಗಡೆ ಗ್ರೌಂಡಲ್ಲಿದ್ದರೂ ಎರಡು ಟೀಮು ಒಳಗಡೆ ಬಂದಾಗ ಮುನ್ನೂರೈವತ್ತು ಡಿಗ್ರಿಗೆ ಹೋಗುತ್ತೆ ಸೊ ನಾವು ಮಧ್ಯದಲ್ಲಿ ಒಂದು ಪೊಲೀಸ್ ಕಮಿಷನರ್ ಥರ ಇರೋಕ್ಕಾಗಲ್ಲ ಬೆಂಗಳೂರು ರೋಡ್ ಸೈಡ್ ಕಾನ್ಸ್ಟೇಬಲ್ ಥರ ನಿಂತ್ಕೊಂಡು ತೋರಿಸ್ತಾ ಇದ್ದೀವಿ ಅಷ್ಟೇ ಏನೋ ಥರ ಅಂತ ಯಾಕಂದರೆ ಕ್ರಿಕೆಟು ಕ್ರಿಕೆಟರ್ಸ್ ಮುಂದೆ ಇರೋರು ಸೊ ನಾವು ಯಾವ ಥರ ಗೇಮ್ ಸ್ಮೂತ್ ಆಗಿ ರನ್ ಮಾಡಬೇಕು ಅನ್ನೋದು ನೋಡೋಕ್ಕಾಗತ್ತೆ ಅಷ್ಟೇ ಬಟ್ ಆ್ಯಕ್ಚುಲಿ ನೋಡೋಕೋದ್ರೆ ಇಬ್ಬರು ಹಂಪೇಜ್ ಟೋಟಲ್ ಕಂಟ್ರೋಲ್ ದ ಗೇಮ್ ಅವ್ರಿಗೆ ಇರುತ್ತಲ್ಲ ಒಳಗಡೆ ಇರೋದ್ರಿಂದ ಖಂಡಿತ ಇರುತ್ತೆ ವಿಜಿ ಇಲ್ಲ ಅನ್ನೋದಲ್ಲ ಬಟ್ ಕೆಲವು ಸಲ ಏನಾಗುತ್ತೆ ಅಷ್ಟು ಒಂದು ಒಲಟೈಲ್ ಸಿಚುವೇಷನಲ್ಲಿ ಕೈ ಮೀರೋಗುತ್ತೆ ಬಟ್ ಇಲ್ಲಿ ಅಟ್ಲೀಸ್ಟ್ ಆ ಒಂದು ಪರಿಸ್ಥಿತಿ ನಾವು ನಿಲ್ಲಿಸಿದ್ವಿ ನಿಲ್ಸಿದ್ವಿ ಅಂದ್ರೆ ಯಾವ ಮಟ್ಟಕ್ಕೆ ಹೋಗಿತ್ತು ಅಂದ್ರೆ ಇಬ್ರು ಪ್ಲೇಯರ್ಗಳು ಅವ್ರ ಕ್ಯಾಪ್ಟನ್ ಮಾತನ್ನು ಕೇಳಕ್ಕೆ ರೆಡಿ ಇರಲಿಲ್ಲ ಅಲ್ಲಪ್ಪ ದೈತ್ಯ ವಿರಾಟ್ ಕೊಹ್ಲಿ ಅವರೇ ಅವನು ಮಾತು ಕೇಳ್ತಾ ಇಲ್ಲ ಅವನು ನೀನು ಬಂದೆ ನಿನ್ನ ಕೆಲಸ ನೀನು ನೋಡು ಅಂತ ಇದ್ದಾನೆ ಪಾಲಾರ್ಡು ರೋಹಿತ್ ಶರ್ಮಾ ಏನಕೊಳ್ರೆ ಇವಾಗ ಮಾನ್ ಅಂತ ಇದ್ದಾನೆ ಅಂದ್ರೆ ಯಾವ ಮಟ್ಟಕ್ಕೆ ಹತ್ಬಿಟ್ಟಿತ್ತು ಅಂದರೆ ಅಂದ್ರೆ ಪಿತ್ತ ನೆತ್ತಿಗೇರಿತ್ತು ಅಂತಾರಲ್ಲ ಆ ಥರ ಅವ್ರಿಗೆ ಯಾಚೆ ಕಡೆ ಏನು ನಡೀತಾ ಇದೆ ಗೊತ್ತಿಲ್ಲ ಇವನಿಗೆ ಅವ್ನು ಕಾಣಿಸ್ತಾನೆ ಅವ್ನಿಗೆ ಇವ್ನು ಕಾಣಿಸ್ತಾ ಇದ್ದಾನೆ ಕೈಯಲ್ಲೇನೋ ಇದ್ದಿದ್ದಿದ್ರೆ ಅವತ್ತು ಹೊಡೆದ್ಬಿಟ್ರು ಅವ್ರಿಬ್ರೆ ಸ್ಟಾರ್ಕು ಅಷ್ಟು ಹೈಲಿ ಟೆಂಪರ್ಮೆಂಟಲ್ ಸ್ಟಾಕ್ ಕ್ಯಾರೆನ್ ಪೋಲಾರ್ಡ್ ಒಬ್ಬರೇ ಅಲ್ಲ ಇಬ್ಬರದ್ದು ತಪ್ಪಿತ್ತು ಸೆವೆಂಟಿ ಫೈವ್ ಪರ್ಸೆಂಟ್ ಕ್ಯಾರೆನ್ ಪೋಲಾರ್ಡ್ಗೆ ಬ್ಯಾಚ್ ಜಾರಿದಕ್ಕೆ ಇನ್ಸ್ಟಿಗೇಟ್ ಮಾಡಿದ್ದಕ್ಕೆ ಫಿಫ್ಟಿ ಪರ್ಸೆಂಟ್ ಅಷ್ಟೇನ ಫೈನು ವಿಜಿ ಕೋಡ್ ಆಫ್ ಕಾಂಟ್ಯಾಕ್ಟ್ ಅಂತ ಇರತ್ತೆ ವಿಜಿ ಆ ಒಂದು ಪರ್ಟಿಕ್ಯುಲರ್ ಟೋರ್ನಮೆಂಟ್ಗೆ ಆ ಕೋಡಲ್ಲಿ ಏನು ಅಂದರೆ ಡೆಲಿಬ್ರೇಟ್ ಫಿಸಿಕಲ್ ಕಾಂಟ್ಯಾಕ್ಟ್ ಅಂತ ಆದರೆ ಬ್ಯಾನ್ಗೆ ಒಂದು ಪಾಸಿಬಿಲಿಟಿ ಇರುತ್ತೆ ಏನಾಯಿತು ಅವ್ರ ಇಂಟೆನ್ಷನ್ ಇದ್ರೂ ಆಗಿಲ್ಲ ಸೊ ಇದೇನಾಗುತ್ತೆ ಅಂದರೆ ಒಂದು ಕ್ಯಾಶ್ ಆಲ್ ಕ್ಲಾಸ್ ಅಂತ ಬರುತ್ತೆ ಬ್ರಿಂಗಿಂಗ್ ದ ಗೇಮ್ ಇನ್ ಟು ಡಿಸ್ರಪ್ಯೂಟ್ ಸೊ ಅದರಲ್ಲಿ ಇಷ್ಟು ಮಟ್ಟಕ್ಕೆ ನೀವು ಬಂದು ಅವ್ರನ್ನ ಫೈನ್ ಮಾಡ್ಬೋದು ಅಂತ ಇರತ್ತೆ ಸೊ ಅದಕ್ಕೆ ಹಿಯರಿಂಗಾಗಿ ನಾನು ಹೇಳಿದ್ನಲ್ಲ ಆವತ್ತು ಗ್ರೌಂಡ್ ನಾವು ಬಿಟ್ಟಾಗ ಹಿಂದಿನ ದಿವಸ ಎಂಟು ಗಂಟೆಗೆ ಮ್ಯಾಚ್ ಶುರುವಾಗಿದ್ದು ನಾವು ವಾಪಸ್ ಹೋಟ್ಲಿಗೆ ಹೋಗಿದ್ದು ಮಾರನೇ ದಿವಸ ಬೆಳಗ್ಗೆ ಮೂರುವರೆಗೆ ನೀನು ಪ್ರಸಿದ್ಧ ಆಗೋ ಬದಲು ಎಂಥರದ್ದು ಪ್ರಖ್ಯಾತ ಆಗೋ ಬದಲು ಕುಖ್ಯಾತ ನಮ್ಮ ಜಾನಿ ಡೈರಿ ಇಲ್ಲ ಆವತ್ತು ಇದ್ದಿದ್ದ ಪರಿಸ್ಥಿತಿ ಹಂಗೆ ನಾವು ದಿವಸ ಬ್ರೇಕ್ಫಾಸ್ಟ್ ಟೇಬಲಲ್ಲಿ ಎಲ್ಲ ಅಲ್ಲಿ ಸರ್ವ್ ಮಾಡೋರೆಲ್ಲ ಉಬಿರ ಬಂದು ನಮ್ಮ ಮಾತಾಡ್ತಾ ಇದ್ರು ಏನು ಸರ್ ಹಂಗೆ ಮಾಡಿದ್ರಿ ಹಿಂಗೆ ಮಾಡಿದ್ರಿ ಅಂತ ಏನಕ್ಕೆ ಬರೀ ಇದ್ರ ಬಗ್ಗೆ ಬೇರೆ ಏನೂ ಅಲ್ಲ ಬಟ್ ನಾವು ಹೀರೋ ಆದ್ವಿ ಸಾಕಷ್ಟು ಕಡೆ ತೋರಿಸ್ತಾ ಇದ್ರು ಅದನ್ನು ಅದರಿಂದ ಅಂತ ಬಟ್ ಎಸ್ ಒಂದು ಕ್ರಿಕೆಟ್ ಅಡ್ವರ್ಟೈಸ್ಮೆಂಟ್ ಅಂತ ನೋಡಿದಾಗ ಭಾಳ ಒಂದು ಪೋರ್ ಅಡ್ವರ್ಟೈಸ್ಮೆಂಟ್ ಹೌದೌದು ಯಂಗ್ ಸರ್ ಯಾರು ನೋಡ್ತಿದ್ರೆ ಅವರು ಕೂಡ ಅಗ್ರೆಷನ್ನಾಗ ಕಲಿತೀವಿ ಅಂತಂದರು ಬಟ್ ಮುಂಬೈ ಇಂಡಿಯನ್ಸ್ ಆರ್ ಸಿ ಬಿ ರೈವೆಲ್ರು ಹೆಂಗಿತ್ತು ಗ್ರೌಂಡಲ್ಲಿ ಒನ್ ಕಡೆಯಲ್ಲಿ ಹೇಳಿದ್ನಲ್ಲ ಪ್ಲೇಯರ್ಸ್ ಬರ್ತಾರೆ ಮ್ಯಾಚ್ ಶುರು ಹಾಕಿನ ಮುಂಚೆ ಎಲ್ಲ ಬಂದು ತಬ್ಬುವಂತಾರೆ ಕೈ ಕೊಡ್ತಾರೆ ಔಟ್ಫಿಟ್ಗಳಲ್ಲಿ ಬಂದು ಒಳಗಡೆ ಬಂದಾಗ ಆಚೆ ಕಡೆ ಆ ಸೌಂಡ್ ಸೌಂಡು ನಾವು ಆ್ಯಕ್ಚುಲಿ ಒಂದು ಕೇರ್ ಕಿವಿ ಪೀಸ್ ಕೇರ್ ಪೀಸ್ ಹಾಕ್ಕೊಂಡಿರ್ತೀವಿ ಇನ್ನೊಂದು ಕಿವಿ ಓಪನ್ ಆಗಿರುತ್ತೆ ನಾರ್ಮಲ್ಲಾಗೆ ಬಾಲ್ ಒಡೆದು ಗಿಡದ್ರೆ ಏನೂ ಕೇಳಿಸಲ್ಲ ಇದರಲ್ಲಿ ಆ ರೇಡಿಯೋಲಿ ಮಾತಾಡೋದು ಕೂಡ ಕೇಳಿಸಲ್ಲ ಸೊ ಅಂಥ ಒಂದು ಅಟ್ಮಾಸ್ಫಿಯರ್ ಅಂದರೆ ಅನ್ಬಿಲೀವಬಲ್ ಅಲ್ಲಿ ಗ್ರೌಂಡಲ್ಲಿ ಇದ್ದು ನೋಡೋನ್ಕಿನ್ನ ಒಳಗಡೆ ನಾವು ನಿಂತು ಈ ಜಾಗದಲ್ಲಿ ನೋಡೋವಾಗ ಇಟ್ ಈಸ್ ಸರಿಯಲ್ ವಿಜ್ವಲ್ ಓಕೆ ಒನ್ ಕಡೆ ಕಷ್ಟನ ಚಿನ್ನಸ್ವಾಮಿ ಸ್ಟೇಡಿಯಂ ಕಷ್ಟನ ಎರಡು ಬಂದು ಹತ್ತೊಂಬತ್ತು ಇಪ್ಪತ್ತಷ್ಟೇ ಒನ್ ಪರ್ಸೆಂಟ್ ಡಿಫ್ರೆನ್ಸ್ ಅಷ್ಟೇ ಆರ್ ಸಿ ಬಿ ಇಲ್ಲಿ ಆಡೋವಾಗ ಈ ಬೇರೆ ಏನು ಕೆಲಸಲ್ಲ ಆರ್ ಸಿ ಬಿ ಆರ್ ಸಿ ಬಿ ವಿರಾಟ್ ಕೊಹ್ಲಿ ಬಿಟ್ರೆ ಬೇರೆ ಬೇರೆ ಈ ಆ ಕಡೆ ಹನ್ನೊಂದು ಜನ ಪ್ಲೇಯರ್ ಈ ಕಡೆ ಹತ್ತು ಜನ ಪ್ಲೇಯರು ಯಾರೂ ಇಲ್ಲ ಅಲ್ಲಿ ಬರೀ ಇದೇನೆ ಆರ್ ಸಿ ಬಿ ಅಷ್ಟೇ ಆರ್ ಸಿ ಬಿ ಇದೇ ಕೂಗ ಇದೇ ಕೂಗು ಇನ್ ಶುರು ಆಗುತ್ತೆ ಆ ಗುಂಗ್ ಇದ್ದಿದ್ದೇನೆ ಅಂಪೈರ್ ಪಾಯಿಂಟ್ ಆಫ್ ವ್ಯೂ ನ ಮಾತಾಡ್ತಾ ಇದ್ವಿ ಇವತ್ತು ಇವತ್ತಿನ ಇತಿಹಾಸ ಇಬ್ರು ಜಗಳ ಆಡಿದ್ರು ಅದೇನು ಜಗಳ ಆಡಿದ್ದು ಇತಿಹಾಸ ಆಗೋಕ್ಕೋಸ್ಕರ ಅಲ್ಲ ಬಡೋದು ಸ್ಪರ್ಧ ಮೂಮೆಂಟಲ್ಲಿ ಹೀಡ್ದು ಮೂಮೆಂಟಲ್ಲಿ ಆದಂಥ ಇನ್ಸಿಡೆಂಟು ಈ ಥರ ಸುಮಾರು ಐ ಪಿ ಎಲ್ನಲ್ಲಿ ರಿಕಲೆಕ್ಟ್ ಮಾಡೋಕ್ಕೆ ನನಗೂ ಇಷ್ಟ ಇದೆ ಭಾಳ ಸಂತೋಷ ಇತಿಹಾಸ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಕುಂಬಿ ಧನ್ಯವಾದ ವಿಜಯ್ ಥ್ಯಾಂಕ್ ಯು ವೆರಿ ಮಚ್ ಹಿಂಗೆ ನೋಡ್ತೀರಿ ನಮ್ಮ ಕಾರ್ಯಕ್ರಮ ಇತಿಹಾಸ ಹಾಸ್ಯ ಇಲ್ಲ ಇರುತ್ತೆ ಅದರ ಇತಿ ಇತಿಹಾಸ ಹಿಸ್ಟ್ರಿ ಅಷ್ಟೇ ರೀ ಕೃಷ್ಣ ಥ್ಯಾಂಕ್ ಯು ವೆರಿ ಮಚ್